ನಮಸ್ತೆ ಗೆಳೆಯರೇ. ಯಾಕೇಳಿ ಕಣ್ಣಲ್ಲಿ ನೀರು. ವೇದ ಪಿಕ್ಚರ್ ನೋಡಿದೆ, ಆ ಗುಂಗಿನಿಂದ ಆಚೆ ಬರಕ್ಕೆ ಆಗಲಿಲ್ಲ. ಈಗ ನಡೆಯುತ್ತಿರುವುದ ಎಲ್ಲ ವಿಚಾರಗಳ ಸಂಗ್ರಹ ವೇದ ಆಗಿದೆ. ರಸ್ತೆ ರಸ್ತೆಯ ಕಥೆ ವೇದ ಆಗಿದೆ. ಹೆಣ್ಣ ನಿಂದನೆಗಳ ಪರಿಣಾಮ ಏನಾಗಬಹುದು ಅಂತ ಆ ಚಿತ್ರದಲ್ಲಿ ತೋರಿಸಿದ್ದಾರೆ. ಅತ್ಯದ್ಭುತವಾದ ಚಿತ್ರ ಎನಿಸ್ಕೊಳತ್ತೆ. ನೀವು ಸಂಸಾರ ಸಮೇತ ಹೋಗಿ ಮಕ್ಕಳೊಡನೆ ಕಂಪಲ್ಸರಿ ನೋಡಬೇಕಾದ ಚಿತ್ರ ಆಗಿದೆ. ಹೆಣ್ಣು ಮಕ್ಕಳಿರುವವರಂತೂ ನೋಡಲೇಬೇಕಾಗಿದೆ. ಇಂದಿನ ಕೆಲವು ಹೀರೋಗಳು ಝೀರೋಗಳು ಆಗದೆ ಬಿಲೋ ಝೀರೋಗಳು, ಕಿರೋ 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 ಕಿರೋಗಳು, ಮರ್ರೋ ಮರ್ರೋ ಕಿರೋ ಮರ್ರೋಗಳು ಆಗಿ ಸಮಾಜನ ನಾಶ ಮಾಡುತ್ತಿರುವ ಈ ಸಂದರ್ಭದಲ್ಲಿ ವೇದ ಇವರಿಗೆಲ್ಲ ಗುಣಪಾಠವಾಗಿದೆ. ಅತಿ ಸುಂದರವಾಗಿದೆ. ಒಬ್ಬೊಬ್ಬರ ಆ ಪಾತ್ರಗಳು ವಿಜೃಂಭಿಸಿದೆ. ನಾಯಕ ನಾಯಕಿ ಅದ್ಭುತ, ಅತ್ಯದ್ಭುತ. ಹಳ್ಳಿಯ ಸೊಗಡನ್ನ ಸವಿಯಬಹುದು ನೀವು. 1968 ನಾ ಹುಟ್ಟಿದ ವರ್ಷದ ಕತೆಗಳು. ಅವರ ಪಾತ್ರ ಹೇಗೆ ಇಷ್ಟೊಂದು ಸಿದ್ಧಾಂತಿಕವಾಗಿ ನೈತಿಕತೆಯಿಂದ ಬದುಕ್ತಾ ಇದ್ದಾನೆ ಅಂತ ನೀವು ಅನ್ಕೋಬಹುದು. ಅದಕ್ಕೆ ಕಾರಣ ಬಾಲ್ಯದಲ್ಲಿ ಅಹೋರಾತ್ರ ನೋಡಿದ ಚಲನಚಿತ್ರಗಳು. ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, ಹೀಗೆ ಊರಿಗೆ ಬಂದ, ಪಕ್ಕದ ಊರಿಗೆ ಬಂದ, ಅಮ್ಮನೂರಿಗೆ ಬಂದ, ದೊಡ್ಡಮ್ಮನೂರಿಗೆ ಬಂದ, ಯಾವ ಚಿತ್ರಗಳನ್ನು ಬಿಡುತ್ತಿರಲಿಲ್ಲ. ಕನ್ನಡ ತೆಲುಗು ಯಾವ ಚಿತ್ರಗಳನ್ನು ಬಿಡುತ್ತಿರಲಿಲ್ಲ. ಹಾಗೆ ತೆರೆಯ ಮೇಲೆ ಬಂದು ಬಂದವರು ಕಲಿಸಿದ ಆ ಗುಣಪಾಠಗಳು ತೆರೆಯ ಹಿಂದೆಯೂ ಅದರ ಪ್ರಕಾರವೇ ನಡೆಯುವಂತಾಯಿತು ಅಹೋರಾತ್ರನ ಜೀವನ. ನೀತಿ ಕತೆಗಳಿಲ್ಲದೆ ಚಿತ್ರಗಳು ಇರುತ್ತಿರಲಿಲ್ಲ. ಕಾಮಿಡಿ ಆಗಲಿ, ಟ್ರಾಜಿಡಿ ಆಗಲಿ, ಆಕ್ಷನ್ ಆಗಲಿ, ಪ್ರೇಮ ಕತೆಗಳಾಗಲಿ, ಎಲ್ಲ ಕಡೆ ನೀತಿಯೋ ನೀತಿಯ ಸುರಿಮಳೆ ಇರುತ್ತಿತ್ತು. ಇಂತಹ ಸುಸಂದರ್ಭದಲ್ಲಿ ಕೆಲವು ನೀತಿಯ ಹೀರೋಗಳ ಮಾಯವಾದರು. ತೆರೆಯ ಮೇಲೆ ಬಂದ ನಟ ತೆರೆಯ ಹಿಂದೆಯೂ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ ಹೋರಾಟಿ ನೀತಿ ಕಲಿಸಿದ ದಿನಗಳನ್ನು ಅಹೋರಾತ್ರ ಕಂಡಿದ್ದಾನೆ. ಈ ಅನೀತಿಯ ಜನ ಬಂದು ವಕ್ರ ನೀತಿ, ವಿಕೃತ ನೀತಿ, ಜೂಜು ಕಲಿಸುವುದು, ಸರಾಗವಾಗಿ ಹೆಣ್ಣ ನಿಂದನೆಗಳನ್ನು ಮಾಡುವ ಈ ಕಡುದರಿದ್ರ ನಾಯಕರೆನಿಸಿಕೊಂಡವರು, ನಾಲಾಯಕ್ಕೆನಿಸಿಕೊಂಡವರು ನರಸತ್ತ ಇವರು, ಸತ್ತ ನರಸಿಂಹರು, ಸತ್ತ ಪರಮಾತ್ಮರನ್ನ ಕೂಡ ಬಿಡಲಿಲ್ಲ. ಆಡಿಕೊಂಡ್ರು ಇದು ನಾಚಿಕೆ ಕೆಟ್ಟ ಬದುಕು. ಈ ಚಿತ್ರ ನೋಡ್ರು ಎರಡೂ ಕತ್ತೆಗಳ ಕರ್ನಾಟಕದ ಸ್ವಾಸ್ಥ್ಯವನ್ನ ಕದಡಿದ ಜೂಜಾಡಿಸುವ ಕತ್ತೆ, ಹೆಣ್ಣ ನಿಂದಿಸುವ ಕತ್ತೆ ನೋಡಿ ಕುದುರೆಗಳಾಗ್ರು. ನಿಮ್ಮಲ್ಲಿ ಅಹೋರಾತ್ರ ಬಯಸುವುದು ಪರಿವರ್ತನೆ. ಇದರಲ್ಲಿ ನಾಯಕ ಒಂದು ಮಾತು ಹೇಳುತ್ತಾನೆ ಪತ್ನಿಗೆ, ಪಕ್ಕದ ಮನೆಗೆ ತೊಂದರೆ ಬಂದಾಗ ನಾವು ಜಾಗೃತರಾಗದಿದ್ರೆ ನಮ್ಮ ಮನೆಗೆ ನಾಳೆ ಬರುವುದು. ಇದನ್ನೇ ಮಾತಿನ ಇದೇ ನೈತಿಕತೆಯ ಮೇಲೆ ಅಹೋರಾತ್ರ ಹೋರಾಡಿದ. ಅದೇ ನಾಯಕನಲ್ಲಿ ಅಹೋರಾತ್ರನ ಒಂದು ಮನವಿ, ನಿಮ್ಮದೇ ಕುಟುಂಬದ
ವಸುದೈವ ಕುಟುಂಬಕಂ ಅಂತ ಬದುಕುವ ಅಹೋರಾತ್ರ ನೀವು ಕಲಾವಿದರೇ ಒಂದು ಕುಟುಂಬ ಎಂದು ಬದುಕುವವರು. ಕಲಾವಿದರ ಆ ಕುಟುಂಬಕ್ಕೆ ಹಿರಿಯನಾಗಿದ್ದು ಅಂದು ಅವನು ಜೂಜಾಡಿಸುತ್ತಿದ್ದಾಗ ಏಯ್ ಜೂಜಾಡಿಸಬೇಡವೋ ಅಂತ ಒಂದು ಮಾತನ್ನಾದರೂ ಹೇಳಿದ್ರೆ ಅಂದು ಅಹೋರಾತ್ರನ ಮಗಳ ಹಣೆಯ ಮೇಲೆ ಚಪ್ಪಲಿಯನ್ನಿಟ್ಟ ಇವರು ನಿಮಗೆ ಗೊತ್ತಿಲ್ಲದ್ದೇನಿಲ್ಲ, ಪೂರಾ ಕರ್ನಾಟಕಕ್ಕೆ ಗೊತ್ತಿತ್ತು, ಪ್ರತಿ ಕಲಾವಿದ ನೋಡಿದ್ದ. ಆದರೂ ನಮಗ್ಯಾಕೆ, ನಮ್ಮ ಹೆಣ್ಣು ಮಗಳಲ್ವೇ ಅಂತ ಸುಮ್ಮನಿದ್ರಿನೋ. ಈ ಚಿತ್ರದ ತೆರೆಯ ಮೇಲಿನ ಡೈಲಾಗ್ ಅಂದು ತೆರೆಯ ಹಿಂದೆ ನೀವು ಪಾಲಿಸುತ್ತಿದ್ದರೆ ಇವತ್ತು ನಿಮ್ಮ ಮನೆಯವರೆಗೂ ಬಂದಿದ್ದಾರಪ್ಪ ವೇದದ ನಾಯಕಪ್ಪ. ಅಂದು ಅಹೋರಾತ್ರ 2 ವರ್ಷ ಸತತ ಅನುಭವಿಸಿದ ಹೆಣ್ಣ ನಿಂದನೆಗಳ ಆ ಕಿಚ್ಚ ಸುದೀಪನ ಕಡೆಯಿಂದ ಒಬ್ಬ ತೆರೆಯ ಹಿಂದಿನ ನಾಯಕನು ಇದು ತಪ್ಪು ಅಂತ ಖಂಡಿಸದ ಕಾರಣಕ್ಕೆ ಇಂದು ಆ ಈ ವೇದ ಚಿತ್ರದ ಡೈಲಾಗ್ ಸತ್ಯ ಮಾಡಿದ್ದಾರಪ್ಪ. ಆದರೂ ಇಂದು ಒಬ್ಬಂಟಿಯಾಗಿ ಹೋರಾಡ್ತಾ ಇದ್ದಾನೆ ಅಹೋರಾತ್ರ. ಆ ದುಷ್ಟತನವನ್ನ, ಆ ದುಷ್ಟನನ್ನ ಜಗತ್ತಿನ ವೈರಿ ಹೆಣ್ಣ ನಿಂದಕ ಎಂದು ಹೋರಾಡುತ್ತಿದ್ದಾನೆ, ಜೂಜಾಡಿಗ ಚಟನಟ ಎಂದು ಹೋರಾಡುತ್ತಿದ್ದಾನೆ. ಇನ್ನಾದರೂ ನೀವು ಎಚ್ಚೆತ್ತುಕೊಳ್ಳಿ, ಇವತ್ತು ನಿಮ್ಮ ಮನೆ, ನಾಳೆ ಇನ್ನೊಂದು ಹೀರೋ ಮನೆ, ಇದು ಬಿಟ್ಟಿದ್ದಲ್ಲ. ಈ ಚಿತ್ರದ ತೆರೆಯ ಮೇಲಿನ ಡೈಲಾಗನ್ನ ನಿಜ ಜೀವನದ ಡೈಲಾಗ್ ಅಂತ ಯಾಕೆ ಮಾಡ್ಕೋಬಾರದು ನೀವು? ಇವತ್ತಿಗೂ ನೀವ್ಯಾರು ಬಾಯಿ ತೆಗಿತಾ ಇಲ್ಲ. ನಿಮ್ಮ ಅಭಿಮಾನಿಗಳು ಹೊರಗಡೆ ಬಂದಿದ್ದಾರೆ ಪಾಪ, ಅವರ ಮನೆ ಮಠದ ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದಿದ್ದಾರೆ. ಯಾಕೆ? ಗೋಕಾಕ್ ವರದಿಗೋಸ್ಕರ ಸಮಯ ಕೊಟ್ರಲ್ಲ ಆ ಮಹಾನುಭಾವ, ಅವರ ಋಣ ತೀರಿಸಲಿಕ್ಕೆ ಧೈರ್ಯವಾಗಿ ಹೊರಗೆ ಬಂದು ತೆರೆಯ ಮೇಲೆ ಮಾತ್ರ ಮಾತನಾಡುವುದಲ್ಲ, ತೆರೆಯ ಹಿಂದೆಯೂ ಮಾತನಾಡಿದ್ದರೆ ಇವತ್ತು ಅಂದೇನ್ ಮುಕ್ತಾಯ ಆಗ್ತಾ ಇತ್ತು ಈ ಹೆಣ್ಣ ನಿಂದನೆಗಳ ಸಾಲು. ಇವತ್ತು ಅರಮನೆಯವರೆಗೂ ಬಂದಿದೆ ಅನ್ಸುತ್ತೆ. ಆದರೆ ನಾವು ಬಿಟ್ಟು ಕೊಡುವುದಿಲ್ಲ. ಹೆಣ್ಣು ಯಾವ ಮನೆಯದಾದ್ರೇನು, ಹೊಲ ಮನೆಯ ಹೆಣ್ಣಾದ್ರೇನು, ಅರಮನೆಯ ಹೆಣ್ಣಾದ್ರೇನು, ಹೆಣ್ಣು ಹೆಣ್ಣೆ. ಹೆಣ್ಣ ನಿಂದನೆಯ ಬಗ್ಗೆ ತುಂಬ ಚೆನ್ನಾಗಿ ಚಿತ್ರ ತೆಗೆದಿದ್ದೀರಿ ವೇದ. ವೇದದ ಆ ಬಾಲ ನಟರೆಲ್ಲರಿಗೂ ಅಹೋರಾತ್ರನ ನಮನಗಳು. ಆ ಆದಿ ಕಾಡು ಜನರ ಆ ಮುಗ್ಧ ಮಗುವಿನ ನಟನೆ ಮನಮೋಹಕವಾಗಿತ್ತು, ಎಷ್ಟು ಅದ್ಭುತವಾಗಿತ್ತು. ಆ ನಾಯಕನ 3 ಮಕ್ಕಳ ಅಂದರೆ ಮಗುವಿನ 3 ಸ್ಟೇಜಸ್ ಅಂತ ತೋರಿಸ್ತಾರೆ, 4 ಸ್ಟೇಜಸ್ ಅಂತ ತೋರಿಸ್ತಾರೆ. ಆ 4 ಸ್ಟೇಜಲ್ಲಿ ಆ ಮಗುವಿನ ನಟನೆ ಅತ್ಯದ್ಭುತವಾಗಿದೆ. ಆ ಮಗು ಹೊಸ ಪರಿಚಯ ತುಂಬ ಚೆನ್ನಾಗಿ ಮಾಡಿದೆ. ಆ ನಾಯಕನ ಹಣ್ಣು ಹಣ್ಣು ಮುದುಕಿಯ ಪಾತ್ರ ಅತಿ ಅದ್ಭುತವಾಗಿದೆ. ಆ ಅಂತ ಕಲಾವಿದರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಆದಷ್ಟು ದುಷ್ಟ ಚಟಗಳನ್ನ ತೋರಿಸಿಲ್ಲ. ನಾಯಕ ಅಂತೂ ಚಟವಿಲ್ಲದ ವೀರನಾಗಿದ್ದಾನೆ ಈ ಚಿತ್ರದಲ್ಲಿ. ಅಹೋರಾತ್ರನ ಕನಸಿನ ಚಿತ್ರವಾಗಿದೆ. ವಿಲನ್ ಕೈಯಲ್ಲೂ ಬೀಡಿ ಬಾಯಿಗಿಟ್ಟರೆ ಹಚ್ಚಿ ಇರುವುದನ್ನು ಕಡಿಮೆ ಮಾಡಿದ್ದಾರೆ. ಹೆಣ್ಣು ಹೊಡೆದ್ರು ಹೆಣ್ಣಿಗೆ ವಾಪಸ್ ಹೊಡೆಯಬಾರದು, ಹೆಣ್ಣು ಬೈದ್ರು ಹೆಣ್ಣಿಗೆ ವಾಪಸ್ ಬೈಬಾರದು, ಹೆಣ್ಣಿಗೆ ಶಿಕ್ಷೆ ಕೊಡುವ ಹಕ್ಕು ಹೆಣ್ಣಿಗೆ ಮಾತ್ರ ಇದೆ, ಈ ನಾಮರ್ದ ಗಂಡಸರಿಗೆ ಇಲ್ಲ ಎನ್ನುವುದನ್ನು ಎತ್ತಿ ತೋರಿಸಿದ ಚಿತ್ರ. ಅಹೋರಾತ್ರನ ಮನಸ್ಸಿನ ಅಂತರಾಳದ ಎಲ್ಲ ಭಾವನೆಗಳನ್ನು ಪ್ರತಿಬಿಂಬದಂತೆ ತೋರಿಸಿದ್ದಾರೆ. ಅತ್ಯದ್ಭುತವಾಗಿದೆ ಚಿತ್ರ. ಏನಂತ ಹೇಳಿ ಈ ಚಿತ್ರದ ಬಗ್ಗೆ? ದಯವಿಟ್ಟು ನೀವೆಲ್ಲ ಹೋಗಿ ನೋಡಿ. ರಕ್ತ ಸಿಕ್ತವಾಗಿದ್ದರೂ ನಿಮಗೇನು ಬೇಸರವಾಗುವುದಿಲ್ಲ. ಮುಗ್ಧ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಈ ಚಿತ್ರ ಮುಡಿಪಾಗಿಟ್ಟಿದ್ದಾರೆ. ಇಂಥ ಚಿತ್ರಗಳನ್ನು ಬೆಳೆಸಬೇಕು. ಆ ನಾಮರ್ದ ಜನ, ಆ ಕೆಟ್ಟ ಕೊಳಕು ಬಟ್ಟ, ಅವನ ಪೆನ್ನಿನಲ್ಲಿರುವುದು ಇಂಕಲ್ಲ, ಶಾಯಿಯಲ್ಲ,
ಅದೊಂದು ವಿಕೃತ ರಸ ಎಂದು ತೋರಿಸುವ ಅವನು ಈ ಚಿತ್ರದ ಹೀರೋಯಿನ್ ಅನ್ನು ಲೇವಡಿ ಮಾಡಿದ್ದಾನೇನೋ ಅನ್ನಿಸ್ತದೆ. ಈಗ ನಡೀತಾ ಇರೋ ಈ ವಿದ್ಯಮಾನಗಳನ್ನು ನೋಡಿ, ಆ ಫೇಕ್ ಪೇಜ್ಗಳಲ್ಲಿ ಬಂದ ಸತ್ತ ಸತ್ತ ಅಂದರೆ ಸತ್ ಸತ್ ಸದ್ವಿಚಾರ ಸತ್ಸಂಗ ಹಾಗೆ ಸತ್ ಅನ್ನೋದು ಯಾಕೆ ಅಂದರೆ ಒಬ್ಬ ಕೆಟ್ಟವನು ಕೂಡ ದೇಹ ಬಿಟ್ಟ ನಂತರ ಅದು ಸತ್ ಆಗುತ್ತೆ ಅಂತ ಸತ್ತದ್ದ ಸತ್ತಿದ್ದಾರೆ ಅಂತಾರೆ. ಅಷ್ಟು ಪವಿತ್ರವಾದ ಪದ ಅದು ಸತ್ತ. ಆ ಸತ್ತ ನರಮಾನವ ದೇವಮಾನವ ನನ್ನ ಈ ನರಸತ್ತವರು ಫೇಕ್ ಪೇಜುಗಳಾಗಿ ಮಾಡಿಕೊಂಡ್ರು. ನಾನಲ್ಲ ಅಂತ ಹೇಳುವ ಅಯೋಗ್ಯರೇ, ಮುಂದೆ ಬಂದು ನಾನಲ್ಲ ಅಂತ ಹೇಳುವ ಯೋಗ್ಯತೆ ಇಲ್ವಾ? ಈಗ ಮಾಡಬೇಡ್ವೆ ಅಂತ ಹೇಳೋಕ್ಕೆ ಯೋಗ್ಯತೆ ಇಲ್ವಾ? ಅದನ್ನೇ ಕೇಳ್ತಾ ಇದ್ದಾರೆ ಆ ಸಾತ್ವಿಕರು. ಇನ್ನು ಆ ಪಿಕ್ಚರಲ್ಲಿ ಹೀರೋಯಿನ್ ಹೆಸರು ಪುಷ್ಪ. ಆ ಇವರು ಮಾಡ್ತಾ ಇರೋ ಅಕ್ರಾಂತಿ ಅಕ್ರಮ ಚಿತ್ರದಲ್ಲಿ ಪುಷ್ಪವತಿನಂತೆ ಶಕೆಟ್ ಪುಷ್ಪವತಿನಂತೆ ವಿಕೃತವಾಗಿ ಅಕ್ಕನ ಗಂಡನನ್ನು ಕದ್ದು ಬಯಸುವ ಒಬ್ಬ ನರ್ತಕಿಯಾಗಿ ತೋರಿಸಿದಿರಲ್ಲ, ಅಲ್ಲಿ ಕೂಡ ಲೇವಡಿ ಮಾಡ್ತಿರೋ ನೀವು ನಾಚಿಕೆಗೆಟ್ಟ ನರಸತ್ತವರೇ. ಬಾ, ಬರವಣಿಗೆನಂತೆ ಡಬ್ಬ, ಹಳೆ ಪಾತ್ರೆ ಹಳೆ ಡಬ್ಬ, ಏನೋ ಮಾರಲ್ ಕಲಿಸಿದೀಯಾ ನಿನ್ನ ಹಾಡುಗಳಲ್ಲಿ ಕೆಟ್ಟ ಬಟ್ಟನೆ. ನೀನು ಏನು ಯೋಗ್ಯತೆ ಇದೆ ಅಂತ ಮಾಡಿದೆ ಅದನ್ನ? ಬಾ, ಪುಷ್ಪವತಿನೇ ಸಿಗಬೇಕಾ ನಿನಗೆ? ನಾಚಿಕೆಗೆಟ್ಟವನೇ, ನಿಮಗೆ ಅಡ್ಡ ನಿಂತಿರೋದು ಆ ಹಿಂದೂ ಧರ್ಮದ ಹೆಸರಲ್ಲಿ ಕಳಂಕವಾಗಿರುವಂತಹ ಆ ವಿಕೃತ ಕೆರೆಹಳ್ಳಿ ಇಂಥವ್ರು. ಅಲ್ಲಾಕೆ ಇವ್ರಿಗೆ ಹಿಂದೂ ಧರ್ಮ ನೆನಪು ಬರಲಿಲ್ಲ? ಪುಷ್ಪವತಿ ಅನ್ನೋ ಹೆಸರನ್ನ, ಪುಷ್ಪವತಿ ಅಂದರೆ ಆಗತಾನೆ ಹೆಣ್ಣು ದೊಡ್ಡವಳಾಗುವುದಕ್ಕೆ ಪುಷ್ಪವತಿ ಅಂತಾರೆ. ಅದನ್ನು ಅಷ್ಟು ವಿಕೃತ ವಿಕಾರವಾಗಿ ಮಾಡಿದಿರಲ್ಲ ಶಾಲಾ ಮಕ್ಕಳಿಗೆ ಅಂತ ಹೇಳಿ ಜನರನ್ನ ವಶೀಕರಣ ಮಾಡೋದಕ್ಕೆ ಚಿತ್ರ ಮಾಡಿ ಶಾಲಾ ಮಕ್ಕಳಿಗೆ ಇದನ್ನೇನರೋ ಕಲಿಸೋದು ನೀವು? ಅಕ್ಕನ ಪತಿಯನ್ನು ಕದಿಯುವ ಕಥೆಯನ್ನು ಕಲಿಸ್ತೀರೇನ್ರ ನೀವು ನಾಚಿಕೆ ಗೆಟ್ಟವರೇ? ಈ ಪಿಕ್ಚರಲ್ಲಿ ಹೀರೋಯಿನ್ ಕಾಲ್ ಕೆಳಗೆ ತೋರ್ಬೇಕು ನೀವು. ಅಗ್ನಿಕಣ ಹೀರೋಯಿನ್ ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ ಅಂತ ಹೀರೋಯಿನ್ ರೋಲು ಏನದು ಬೆಂಕಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಿಜವಾದ ಹೀರೋ ಆ ಚಿತ್ರಕ್ಕೆ ಆ ಹೀರೋಯಿನ್ ಯಾರೋ ಆ ಕಲಾವಿದೆ ಅವ್ರ ಹತ್ರನಿಗೆ ಗೊತ್ತಿಲ್ಲ. ತುಂಬ ಗೌರವಾನ್ವಿತವಾದ ನಟನೆ. ಗಂಡ ಕೂಡ ಆಕೆ ಬಳಿ ಹೋಗ್ಬೇಕು ಅಂದ್ರೆ ಗಡಗಡ ನಡಗಬೇಕು ಅಂತ ರೋಲ್. ಏನು ಕ್ರಿಯೇಷನ್ ಅದು! ಆ ಡೈರೆಕ್ಟರ್ಗೆ ನಮನಗಳು. ಈ ಒಂದು ಚಿತ್ರ ಸಾಕು. ಆ ನಾಮರ್ದ ಹೆಣ್ಣ ನಿಂದಕ ನಾಮರ್ದರಿಗೆ ಕರೆಕ್ಟ್ ಮಾಡಿದಿರಿ ಈ ಚಿತ್ರ. ಅವರ 14 ಪೇಜ್ಗಳಿಗೆ ಉತ್ತರ ಕೊಟ್ಟಿದ್ದೀರೋ ನೀವು? ಎಂತ ಶೆಂಡರು ಕಣೋ ಅವರೆಲ್ಲ. ಇಷ್ಟು ರಾತ್ರಿಯಲ್ಲಿ 441 ಜನ ನೋಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಹಾರ್ಟ್ ನಿಮಗ್ ಗೊತ್ತಾ? ಪಾಪ ಅವರು ಎಷ್ಟು ಸಭ್ಯ ಜನ ಅಂದ್ರೆ ಸತ್ತ ಆ ಮಹಾ ಪರಮಾತ್ಮ ನಟ. ಸತ್ತ ಮೇಲೆ ಎಲ್ಲರೂ ಪರಮಾತ್ಮರೇ. ನ ಕಡೆಯ ಅಭಿಮಾನಿಗಳು ಪಾಪ ಆ ಅಸತ್ಯಭಾಮ ನನ್ನ ಬುದ್ಧಿ ಹೇಳಲಿಕ್ಕೆ ಅಷ್ಟು ಜನ ಬೇಕಿತ್ತ? ಒಬ್ಬ ಸಾಕು. ಎನರ್ಜಿ ವೇಸ್ಟ್ ಅಲ್ವಾ? ಗುಂಡು ಪಿನ್ನಲ್ಲಿ ಹೋಗೋದಕ್ಕೆ ಬ್ರಹ್ಮಾಸ್ತ್ರ ಯಾಕೆ? ಅಷ್ಟು ಜನ ಸೇರುವ ಒಬ್ಬ ಅಹೋರಾತ್ರ ಸಾಕು. ನೀವೆಲ್ಲ ಬಿಟ್ಬಿಡಿ, ಮ್ಯಾನೇಜ್ ಮಾಡ್ತಾನೆ. ಇವರ ಹೆಣ್ಣ ನಿಂದಕರನ್ನ ಮ್ಯಾನೇಜ್ ಮಾಡ್ತಾನೆ. ನೀವು ಆರಾಮಾಗಿ ನಿಮ್ಮ ನಿಮ್ಮ ಕೆಲಸಗಳು ಮಾಡ್ಕೊಳ್ಳಿ. ಇವರು ಅಹೋರಾತ್ರನ ಮನೆಯ ಹೆಣ್ಣು ಮಕ್ಕಳ ತಂಟೆಗೆ ಬಂದಿದ್ದಾರೆ. ನಾಚಿಕೆ ಕೆಟ್ಟ ನರಸತ್ತವರು. ಕಿಚ್ಚ ಸುದೀಪ ದರ್ಶನ, ನಿನ್ನ ಅಭಿಮಾನಿಗಳು ಮಾಡಿರುವ ತಪ್ಪಿಗೆ ನೀವು ಉಪ್ಪು ನೀರು ಕುಡಿಯಬೇಕಾಗತ್ತೆ. ಯಾಕೆಂದರೆ ನೀವು ಆಚೆ ಬಂದು ಅವ್ರಿಗೆ ಬುದ್ಧಿ ಹೇಳಲಿಲ್ಲ. ನರಸತ್ತವರೇ ಜೂಜಾಡಿಸ್ತಿರೇನ್ರು. 33 ಆತ್ಮಹತ್ಯೆಗಳಾಗಿದ್ದಾಗ ಈ ಚಿತ್ರದಲ್ಲಿ ಪಕ್ಕದ ಮನೆ ಉರಿಯುವಾಗ ಕಾಪಾಡಬೇಕು ನಮ್ಮನೆ ಅಂತ ಹೇಳುವ ಹೀರೋ ಅಲ್ಲಿ ಒಂದು ಮನವಿ. ಆ ನರಮೇಧವನ್ನು ತಡಿಲಿಕ್ಕೆ ಒಂದು ಸಲ ಆಚೆ ಬಂದು ಚಿತ್ರರಂಗದ ಹಿರಿಯನಾಗಿ ಇದನ್ನು ಮಾಡಬೇಡಿ ಅಂತ ಹೇಳಿದಿದ್ರೆ ಚೆನ್ನಾಗಿತ್ತು. ಆ ಮಗುವಿನ ಹಣೆಯ ಮೇಲೆ ಚಪ್ಪಲಿ ಇಟ್ಟು ವಿಕೃತ ಕಾಮವನ್ನು ಫೇಸ್ಬುಕ್ಕಲ್ಲಿ ಎಸಗಿದಾಗ
ಹೀಗೆ ಮಾಡಬೇಡ್ರಿ ಅಂತ ಹೇಳಿದರೆ ಇವತ್ತು ನಿಮ್ಮ ಮನೆಯವರೆಗೂ ಬರ್ತಿರಲಿಲ್ಲ ಇವರು ಪಾಪಿಗಳು. ನಾಳೆ ಯಾರ ಮನೆಯನ್ನು ಬಿಡುವುದಿಲ್ಲ, ಮನೆಗೆ ಮನೆಗೂ ನುಗ್ಗುವಂತಹ ದುಷ್ಟರಿವರು. ಇಂದಿಗೂ ನಿಂತಿಲ್ಲ ಅಹೋರಾತ್ರನಿಗೆ ಬರುವ ಕಾಲ್ಸ್, ಎಷ್ಟು ವಿಕೃತ. ಒಬ್ಬೊಬ್ಬನಿಗೂ 42 ವರ್ಷ ಜೈಲಿಗೆ ಹಾಕುವಷ್ಟು ವಾಚಾಳಿ ಆತ್ರಾಚಾರ್ಯಗಳು ಅತ್ಯಾಚಾರದ ಕಾಮೆಂಟ್ರಿ ಹೇಳ್ತಾರೆ ಇವರು. ಆದರೂ ನೀವು ಈ ವೇದ ಪಿಕ್ಚರ್ ಮಾಡಿದ್ದಕ್ಕೆ ನಿಮಗೆ ಸಲ್ಯೂಟ್, ಧನ್ಯವಾದ. ನೋಡಿದ್ರೆ ನೋಡೋಣ ಇಂಥ ಚಿತ್ರ, ಮಕ್ಕಳಿಗೆಲ್ಲ ತೋರಿಸ್ರು ಇಂಥ ಚಿತ್ರ, ನಿಮಗೆ ಒಳಿತಾಗಲಿ. 516 ಜನ ಇಷ್ಟು ರಾತ್ರಿ ನೋಡ್ತಾ ಇದ್ದೀರಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ನೋಡಿ. ನಿಮ್ಮ ನಿಮ್ಮ ಸ್ಟ್ರೀಟ್ ನೀವು ಕಾಪಾಡ್ಕೊಳ್ಳಿ. ನಿಮ್ಮ ಸ್ಟ್ರೀಟಲ್ಲಿ ಒಬ್ಬ ಹೆಣ್ಣು ನಿಂದಕ್ಕೆ ನಿಂತ್ಕೊಳ್ಳೋಂಗಿಲ್ಲ, ಹಂಗೆ ಮಾಡಿ. ಆವಾಗ ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ಬೋದು, ಇಮ್ಯಾಜಿನ್ ನೋಡಿ. ಒಬ್ಬನು ಬೀಡಿ ಸಿಗರೆಟ್ ಸೇದ್ಕೊಂಡು ನಿಮ್ಮ ವಠಾರಗಳಲ್ಲಿ ನಿಮ್ಮ ಮನೆ ಮುಂದೆ ಕೂತ್ಕೊಳ್ಳೋಂಗಿಲ್ಲ. ಏನು ಸಿಕ್ಕಿದ್ರೆ ಅದರಲ್ಲಿ ನೋಡಿರಿ. ಹೆಣ್ಣು ಮಕ್ಕಳನ್ನು ಗುರಾಯಿಸಿದ್ದಾರೆ, ಕೆಟ್ಟ ಭಾವನೆಯಲ್ಲಿ ನೋಡಿದ್ದಾರೆ ಅಂದರೆ ಒಡೆದೋಡಿಸಿ. ಧೈರ್ಯವಾಗಿರಿ, ಈ ಚಿತ್ರ ನೋಡಿ ನಿಮಗೆ ಧೈರ್ಯ ಬರುತ್ತೆ. ಅತಿ ಮಧುರವಾದ ಆ ಎಲ್ಲ ಹೆಣ್ಣು ಮಕ್ಕಳಿಗೂ, ಈ ಚಿತ್ರದಲ್ಲಿ ನಟನೆ ಮಾಡಿದ ಎಲ್ಲ ಹೆಣ್ಣು ಮಕ್ಕಳಿಗೂ, ಕಂದಮ್ಮನಿಂದ ಹಿಡಿದು ದೊಡ್ಡವರವರೆಗೂ, ಅಹೋರಾತ್ರನ ಪಾದಾಭಿವಂದನೆ. ಧನ್ಯವಾದ. ಅಹೋರಾತ್ರ.